ಇನ್ನ ಮುಂದಿನ ಸುದ್ದಿ, ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ 11ನೇ ದಿನದ ಪುಣ್ಯ ತಿಥಿ ಕಾರ್ಯವನ್ನು ಕುಟುಂಬಸ್ಥರು ನೆರವೇರಿಸಿದ್ರು. ಸ್ಪಂದನ ಅವರ ತಂದೆ ಮನೆಯಲ್ಲೇ ಕಾರ್ಯ ನೆರವೇರಿತು. ಯಂಗ್ ಸ್ಟಾರ್ ಕಬಡ್ಡಿ ಕ್ರೀಡಾಂಗಣದಲ್ಲಿ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗೆ 9:30 to 10:30 ಕುಟುಂಬಸ್ಥರೆಲ್ಲ ಭಾವಚಿತ್ರಕ್ಕೆ, ಸ್ಪಂದನ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ನಂತರದಲ್ಲಿ ಅನ್ನಸಂತರ್ಪಣೆ ಆರಂಭವಾಯಿತು. 2 ಪಂಕ್ತಿಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. VIP ಹಾಗೂ ಸಾರ್ವಜನಿಕರಿಗೆ ಬೇರೆ ಬೇರೆ ಪಂಕ್ತಿ ವ್ಯವಸ್ಥೆ ಮಾಡಲಾಗಿತ್ತು. ಒಂದೇ ಸಲ 300 VIP ಮತ್ತು 400 ಜನ ಸಾರ್ವಜನಿಕರಿಗೆ ಕೂತು ಊಟ ಮಾಡುವ ವ್ಯವಸ್ಥೆ ಮಾಡಲಾಗಿತ್ತು. ಭೋಜನಕ್ಕಾಗಿ 21 ವಿವಿಧ ಬಗೆಯ ಖಾದ್ಯಗಳ ತಯಾರಿ ಮಾಡಲಾಗಿತ್ತು. 2 ಬಗೆಯ ಪಲ್ಯ, ಕೋಸಂಬರಿ, ಉದ್ದಿನೊಡೆ, ಆಂಬೊಡೆ, ಪಾಯಸ ಹಾಗೂ ಲಡ್ಡು, ಪಲಾವು, ರೈತ, ವೆಜ್ ಬಿರಿಯಾನಿ, ಪುಳಿಯೋಗರೆ, ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು. ಕುಟುಂಬಸ್ಥರು ಅಭಿಮಾನಿಗಳಿಗೆ ಸಪ್ರೇಟು, VIPಗಳಿಗೆ ಸಪ್ರೇಟು ಊಟದ ವ್ಯವಸ್ಥೆನ ಮಾಡಿದರು. ನಿಜಕ್ಕೂ ಸ್ಯಾಂಡಲ್ವುಡ್ಗೆ ಒಂಥರ ಶಾಕಿಂಗ್ ನ್ಯೂಸ್. 11 ದಿನ ಆಗೇ ಹೋಗ್ಬಿಟ್ಟಿದೆ ದುರಂತ. ಎಸ್